2021 ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಿನಲ್ಲಿ ಸಿನಿಮಾಗಳು ಥಿಯೇಟರ್ನಲ್ಲಿ ರಿಲೀಸ್ ಆಗಿದೆ, ನಮ್ಮ ಪುಣ್ಯ. ಆದರೆ ಈಗ 2021ರಲ್ಲಿ ರಿಲೀಸ್ ಆದ ಅನೇಕ ಸಿನಿಮಾಗಳು ಮತ್ತೆ ಥಿಯೇಟರ್ನಲ್ಲಿ ರಿಲೀಸ್ ಆಗೋಕ್ಕೆ ರೆಡಿ ಆಗ್ತಿದ್ದೇವಂತೆ. ಇದು ನಿಜನಾ ಅಥವಾ ಸುಳ್ಳ, ಇದ್ರ ಬಗ್ಗೆ ಫಾಸ್ಟ್ ಆ್ಯಂಡ್ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ಅಷ್ಟೇ ಫಾಸ್ಟ್ ಆಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ತಪ್ಪದಲ್ಲೇ ಲೈಕ್ ಮಾಡಿ. ನಿಜವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಾ. ಓ ಮೈ ಗಾಡ್, ಬನ್ನಿ ಹಂಗಾರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. 2020ರಲ್ಲಿ ಕೊನೆ ತಿಂಗಳಿನಲ್ಲಿ ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ರಿಲೀಸ್ ಆದ ಜೆಂಟಲ್ ಮ್ಯಾನ್, ದಿಯಾ ಹಾಗೂ ಲವ್ ಮಾಕ್ಟೆಲ್ ಸಿನಿಮಾಗಳು ಕೊರೋನಾ ಎಂಬ ಎಂಆರಿ ಕಾಯಿಲೆಯಿಂದ ಥಿಯೇಟರ್ಗಳು ಸಹ ಲಾಕ್ ಆಯಿತು. ತದನಂತರ ಥಿಯೇಟರ್ಗಳು ಅನ್ಲಾಕ್ ಆದಾಗ ಮತ್ತೆ ಆ ಸಿನಿಮಾಗಳನ್ನ ರಿಲೀಸ್ ಮಾಡಿದ್ರು. ಅದೇ ರೀತಿ ಈ ಸಿನಿಮಾನೂ ಸಹ ಮತ್ತೆ ರಿಲೀಸ್ ಮಾಡ್ತಾರೋ ಅನ್ನೋ ಮಾತು ಹರಿದಾಡ್ತಿದೆ. ರಾಬರ್ಟ್, ಪೊಗರು, ಹೀರೋ ಹಾಗೂ ಯುವರತ್ನ ಮತ್ತು ಅಜಯ್ ರಾವ್ ಅವರ ಕೃಷ್ಣ ಟಾಕೀಸ್. ಕೃಷ್ಣ ಟಾಕೀಸ್ ಸಿನಿಮಾ ರಿಲೀಸ್ ಆಗಿದ್ದ ಮಾರನೆಯ ದಿನಕ್ಕೆ ಥಿಯೇಟರ್ಗಳು ಲಾಕ್ ಆಯಿತು. ಆದರೆ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೊಗರುನ ಉದಯ ಟಿವಿಯಲ್ಲಿ ಹಾಗೂ ಹೀರೋ ಸಿನಿಮಾನ ಝೀ ಕನ್ನಡದಲ್ಲಿ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಹಾಗೂ ಯುವರತ್ನ ಮತ್ತು ರಾಬರ್ಟ್ ಸಿನಿಮಾನ ಅಮೆಜಾನ್ ಪ್ರೈಮ್ಗಳಲ್ಲಿ ರಿಲೀಸ್ ಆಗಿದೆ. ಆದರೆ ಅಜಯ್ ರಾವ್ ಅವರ ಕೃಷ್ಣ ಟಾಕೀಸ್ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾನ ಯಾವುದೇ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ರಿಲೀಸ್ ಮಾಡಿಲ್ಲ ಹಾಗೂ ಟೆಲಿವಿಷನ್ಗಳಲ್ಲೂ ಸಹ ರಿಲೀಸ್ ಮಾಡಿಲ್ಲ. ಅದಕ್ಕಾಗಿಯೇ ಕೃಷ್ಣ ಟಾಕೀಸ್ ಸಿನಿಮಾನ ಥಿಯೇಟರ್ಗಳು ಅನ್ಲಾಕ್ ಆದಾಗ ಈ ಸಿನಿಮಾನ ಮತ್ತೆ ರಿಲೀಸ್ ಮಾಡ್ಬೋದು ಅನ್ನೋ ಚಿಂತೆಯಲ್ಲಿ ಸಿನಿಮಾ ತಂಡ ಇದೆ. ಆದರೆ ಈಗ ಕೃಷ್ಣ ಟಾಕೀಸ್ ರಿಲೀಸ್ ಆಗೋಕ್ಕೂ ಸಮಸ್ಯೆಗಳು ಬಹಳ ಉಂಟಾಗಿದೆ ಬಿಡಿ. ಏನಪ್ಪ ಸಮಸ್ಯೆಗಳು ಅಂದರೆ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ರಿಲೀಸ್ ಆಗೋದು ಇದೆ. ಅದಕ್ಕಾಗಿಯೇ ನನ್ನ ಪ್ರಕಾರ ಈ ಸಿನಿಮಾನ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ರಿಲೀಸ್ ಮಾಡೋದೇ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಈ ಸಿನಿಮಾಗಳ ಬಗ್ಗೆ ನಿಮ್ಗೇನನ್ನೋ ಆದ್ರೂ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ಎಪಿಸೋಡಲ್ಲಿ ನಾನು ನಿಮ್ಮ ಮುಂದೆ ಆದಷ್ಟು ಬೇಗ, ಯಾವಾಗ ಅಂತನಾ, ಬೇಗ ಬರ್ತೀನಿ ಬಿಡ್ರಿ, ಬರಲಾ.